ಕಾಫಿ ಥಿಯೇಟರ್ ನಮ್ಮ ಹಳ್ಳಿ ಕಾಫಿ ತರನೇ ಇದೆ ನಿನ್ನ ಹೆಸರೇನವ ಸಂಧ್ಯಾ ಅಂತ ನಾನು ಮನೆಯಲ್ಲಿ 22 ವರ್ಷದಿಂದ ಮನೆ ಕೆಲಸ ಮಾಡ್ಕೊಂಡೆ ಇದೀನಿ ಏನವ 22 ವರ್ಷಗಳಿಂದ ಇದೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದೀಯ ಒಳ್ಳೆದು ಕಡವ ಒಳ್ಳೆದು ಅಂದಾಗೆ ನಿನ್ನ ಗಂಡ ಮಕ್ಕಳು ಎಲ್ಲ साकु नन गंडन मुंदे अटेंडेंस हाकोदक्के अंत कायता इर्ती अल्वा आगल्ल अक्क अवरु काफी केळिद्रल्ल किल्लिगे बंदिरोदु नम्म मने गेस्ट अवरन्न एल्लि इडबेकु हेगे इडबेकु अंत डिसैड माडबेकागिरोदु नावु नीनु ई मने केलिसदोळु एल्लि इरबेकु अल्ले इद्रे ओळ्ळेदु नंदी सा नम हल्ली तर कि बटे अंगड़ी इन नोड़े जात्रे मिट्रे ना का जात्र भूमि गु ग टेंशन आगे ना सेलेक्ट नंदीशा टोन जीन्स आगत्या जीन्स पैंटा वाके वाके आकले दिया मिंचा दिया सानु निन भूमिक ड्रेस सेलेक्ट मारते ए अंटम्मा नम्मने बिक्सोरु अंकनिद्या इंत अरकल बट्टे हाकड़के कूल ब्रो दिस इज द सिटी ट्रेंड इदन्न हाकोंड्रे एष्टु रेस्पेक्ट सिगुत्ते गोत्ता नोड नानु हाकोंडिल्वा इद्या सीमे स्टाइल अप्पा अरकल बट्टे हाकले स्टाइल अंते ನಮ್ಮ ಊರ್ ಕಡೆಗೆ ದುಡ್ಡಿಲ್ಲದಿರೋರು ಹಾಕೊಂಡ್ರೆ ಇಲ್ಲಿ ದುಡ್ಡೆ ಚಾಗ ಹಾಕಂತವ್ರೆ ಅವಳಿಗೆ ಏನು ಗೊತ್ತಿಲ್ಲ ನಂದೇಶ್ ನೀನು ಹಾಕೋ ಅಂಗ ಆದ್ರೂ ಒಂದತರ ಆಯ್ತದೆ ನಾ ಹಟ್ಟಿಸ್ಕೊಂಡಿರಕಿಲ್ಲ ತಾನೆ ಆ ಇಲ್ಲ ಸಕ್ಕತ್ತಾಗಿರೋ ಹುಡುಗಿಯರು ಬರ್ತಾರೆ ಇದು ತೋಳೆ ಇಲ್ಲ ಅಯ್ಯೋ ಇದು ಮಂಡಿ ತಂಕು ಮುಟ್ಟಕಿಲ್ಲ अंजु हेल्प हील्स हाकस्कोंड कर्कों बा टेक दिस गो भूमि बाभूमि बाबू
ಇರ್ಲಾ, ಏನ್ ಯೋಚನೆ ಮಾಡ್ತಿದ್ಯೋ? ಏನ್ಲ ಅಲ್ಲಕ್ಕ, ನಾವು ನಮ್ಗೆ ಎಷ್ಟು ಬೇಗ ವಯಸ್ಸಾಗೋಯ್ತಲ್ಲ ಅಂತ. ಇನ್ನೇನು ಮಗಂಗ್ ಮದ್ವೆ ಆಗತ್ತೆ, ಮೊಮ್ಮಗ ಹುಟ್ಟತಾನೆ. ಮೊಮ್ಮಗ ನನ್ನ ತಾತ ಅಂತ ಕರೀತಾನೆ. ಏ ನೋ ನೋ, ನಾನು ತಾತ ಅಂತ ಕರೆಸ್ಕೊಳ್ಳಪ್ಪ, ನಾನು ಅಂಕಲ್ ಅಂತ ಕರೆಸ್ಕೊಳ್ತೇನೆ, ಚೆನ್ನಾಗಿರ್ತಲ್ಲ. ಆಹಾ, ಮಾತ್ ಬದಲು ಸದ ನಿಮ್ ಪ್ಯಾಟೆ ಮನೆ ನೋಡಿ ಕಲಿಬೇಕಲ್ಲ. ಆತ ನಾನೆಲ್ಲ ಮಾತು ಬದಲಿಸ್ದೆ ಶುರು ಮಾಡಿರೋದ ಈಗ. ಆ ಹೆಂಗ್ಸ್ ಯಾರು? ಹೆಂಗ್ಸ ಯಾವ ಹೆಂಗ್ಸು? ಅದೇನಪ್ಪ, ನಿನಗೆ ಕಾಪಿ ಕೊಟ್ಲಲ್ಲ ಸಂಧ್ಯಾ, ಅವಳಿಗೂ ನಿನಗೂ ನಡುವೆ ಏನ್ ನಡೀತಾ ಇದೆ? ಹಳ್ಳಿಲಿ ಇದ್ರು ಪೋಲಿ ಬುದ್ಧಿ ಬಿಟ್ಟಿಲ್ಲ ನೋಡಿ ಅವಳು. ಪಾಪ ನಮ್ಮ ಮನೇಲಿ ಬರೇ ಕೇಳಿಸ್ತಾಳಂತೂ ಅಲ್ಲ ಕಳ. ದಿಟ ಹೇಳು, ಅವಳು ಬಂದೇಟ್ಗೆ ನಿನ್ನ ಮಕ್ಕ ಹೆಂಗ್ ಬದಲಾತು, ನಿನ್ ನೋಡ್ದೇಟ್ಗೆ ಅವಳು ಮಕ್ಕ ಹೆಂಗ್ ಮಾಡ್ಕೊಂಡ್ಲು ಎಲ್ಲ ಗೊತ್ತದೆ ನನಗೆ. ಇವಳು ಅವಳೇನಯ್ಯ? ಯಾರು? ಅದೇನಪ್ಪ, 28 ವರ್ಷಗಳ ಹಿಂದೆ ನೀನು ಕೃಷ್ಣಲೀಲೆ ಆಡ್ಬೇಕಾರೆ ನಿನ್ನೇ ನಂಬಿಕೊಂಡು ನಿನ್ನ ಪಿರೂತಿ ಮಾಡಿದ್ಲಲ್ಲ. ನನಗೂ ಒಂದಪ್ಪ ಪರಿಚಯ ಮಾಡಿಸಿದ್ದೆ, ನನಗೂ ಅವಳ ಮಕ್ಕ ಗೆಪ್ತೆ. ಅದೇ ನಿಜ ಹೇಳೋ, ಇವಳೇನ ನಿನ್ನ ರಾಧೆ? ಅವಳೇನೆಯ? ಅಲ್ಲಲ್ಲ, ಮತ್ತೆ ಆ ಕಾಲದಾಗೆ ಅವಳು ಒಳೆನ ಕೊಚ್ಕೊಂಡು ಹೋದ್ಲು ಅಂತಂದಿದ್ದೆ. ಇದೆಲ್ಲ ಆದ್ಮ್ಯಾಗೆ ಶಾಂತವನ್ನು ಮದುವೆ ಮಾಡ್ಕೊಂಡಿದ್ದೆ. ಈಗಿದೆಯಲ್ಲ ಹೊಸ ಆಟ, ಈ ಆಟ ಶುರುವಾಗಿ 22 ವರ್ಷ ಆಯ್ತು. ಆದರೆ ನಾನು ಸಂಧ್ಯಾ ಜೊತೆ ಯಾವ ಕೃಷ್ಣಲೀಲೆಯನ್ನು ಆಡಲಿಲ್ಲ ಕಣ. ಅವಳನ್ನು ಮನಸಾರ ಪ್ರೀತಿಸಿದ್ದೆ. ಅವಳು ಪ್ರವಾಹದಲ್ಲಿ ಕೊಚ್ಚಿ ಹೋದ್ಲು ಅಂತ ಗೊತ್ತಾದ್ಮೇಲೆ ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಕಡೆಗಳು ಇನ್ನು ಸಿಗೋದೇ ಇಲ್ಲ ಅಂತ ಅನ್ಸಿದ ಮೇಲೇ ನಾನು ಶಾಂತಿನ ಮದುವೆ ಆಗಿದೆ. ಅದೇನು ಮಾಡೋದು, ಹಣೆಯಲ್ಲಿ ಬರ್ದೆ. ನಾನು ಶಾಂತಿನ ಮದುವೆ ಆಗಿ 3 ವರ್ಷ ಆದಮೇಲೆ ಸಂಧ್ಯಾ ಮತ್ತೆ ಸಿಕ್ಕಿದ್ರು. ಪಾಪ ಯಾವುದೋ ಊರಲ್ಲಿ ಒಬ್ಳೆ ಅನಾಥವಾಗಿ ಬದುಕ್ತಾ ಇದ್ರು. ಹಂಗಂತ ಕರ್ಕೊಂಬಂದ್ಬಿಟ್ಟಿಯಾ? ಕಟ್ಕೊಳ್ಳೋಕೊಬ್ಳು, ಇಟ್ಕೊಳ್ಳೋಕೊಬ್ಳು ಅಂತ. ಶಿವು ಎಂತ ಕೆಲಸ ಮಾಡ್ದಲ್ಲ? ಅಲ್ಲಲ್ಲ, ನಿನಗೆ ಹೆಂಗಾದ್ರೂ ಮನಸ್ಸು ಬಂತಲ್ಲ, ಮಹಾರಾಣಿ ಅಂತ ಏನರು ಕಣ್ಣು ಮುಂದೆ ಇರುವಾಗ ಹಳೆ ಹುಡುಗಿನ ಕರ್ಕೊಂಬಂದು ಮತ್ತೆ ಹಳೆ ಚಾಳಿ ಶುರು ಮಾಡ್ಕೊಂಡಿಯ? ನಾಚಿಕೆ ಆಗಕ್ಕಿಲ್ವಾ? ಅಲ್ಲ ಕಳ, ನನ್ನ ಗಂಡ ಇಂಥವನು, ಈ ಹೆಂಗ್ಸ್ ಕತೆ ಇಂಥದ್ದು ಅಂತ ನಿನ್ನ ಹೆಂಡ್ರಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯಾಕಿಲ್ವಾ? ತಪ್ಪು ಮಾಡ್ಬಿಟ್ಟೆ ಕಲ, ನಿನ್ನ ಬುದ್ಧಿ ನಿನ್ನ ಮಗನಿಗೆ ಬರದೇ ಇದ್ರೆ ಅದೇ ಪುಣ್ಯ. ಹೆಸರು ಮಾತ್ರ ಸತ್ಯ ಕಣ್ಲ, ಬದುಕೆಲ್ಲ ಬರೇ ಸುಳ್ಳೆ ನಿಂತು. ಹೌದು ಶಿವ, ಸುಳ್ಳಿನ ಬದುಕೆ ನಂದು. ಪಾಪ ಸಂಧ್ಯಾ, ಅವಳ ಮಡ್ಲಿ ನಮ್ಮ ಮಗುನ ಕಿತ್ಕೊಂಡು ಶಾಂತಿ ಕೊಟ್ಟ ತಪ್ಪಿಗೆ ಆ ಕೆಂಡನ ಇನ್ನೂ ಎದೆಲಿ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಈ ಸತ್ಯನ ಯಾವತ್ತೂ ಯಾರಿಗೂ ಹೇಳೋಕ್ಕಾಗದೆ ಸುಳ್ಳಿನ ಬದುಕನೆ ಬದುಕ್ತಾ ಇದ್ದೀನಿ. ತಾಯಿ ಮಗುನ ದೂರ ಮಾಡಿ ಪಾಪ ಹೊತ್ಕೊಂಡು ಬದುಕ್ತಾ. Ha ha ha!
ತಿಂದ್ರೆ ಹೆಚ್ಚಾಗದಂತ ನಿಮಗೆ ಬೇಕಂತಲೇ ಇಂಥ ಬಟ್ಟೆ ಹಚ್ಚಿ ಅವಮಾನ ಮಾಡ್ತೀರಾ? ನಂದ ಹಾಳಾಗೋಗ್ಲಿ, ನಮ್ ಭೂಮಿಗೆ ಅವಮಾನ ಮಾಡ್ತೀಯಾ ಅಂದ್ರೆ ಇವತ್ ನಿನ್ ಕಾಲು ಬಗ್ದು ಬಿಡ್ತೀನಿ. ಬಿಡದ ಈ ನನ್ನ ಮಗನ್ನ ಲೇ ಉಚ್ಚರು ವೇಷ ಹಾಕ್ಸಿ ನಮ್ಗೆ ಅವಮಾನ ಮಾಡಕ್ ನೋಡ್ತೀಯ? ಹಳ್ಳಿ ಜನ ಅಂದ್ರೆ ನಿನಗೆ ಆಡ್ಕೊಳ್ಳೋ ಗೊಂಬೆ ಇದ್ದಂಗ. ಅಯ್ಯೋ ನಿನ್ನ ಮತ್ ಹಂಗೆ ಬಿಡ್ಬೇಕ ಭೂಮಿ? ಮೈನಾಗ ಎಷ್ಟು ನೆಣ ಇದೆ ನಿನ್ನೇ ಆಡ್ಕೊಳಂಗ್ ಮಾಡ್ತಾವನೆ. ಇವತ್ತು ಇವನನ್ನ ಜಜ್ಜಿ ಬಜ್ಜಿ ಮಾಡಕ್ ಬಿಡ್ತೀನಿ. ಭೂಮಿ ನನ್ನ ತಡಿಬೇಡ ಭೂಮಿ, ಇವತ್ತು ಇವನನ್ನ ಮುಟ್ಟಿದ್ರೆ ನನ್ ಮೇಲೆ ಆಡೆ. ಯಾಕೆ ಅವನೇ ನಿರಾಡೆ ಕಸಿಪು? ನೀನು ನುಗ್ಗ ನರಸಿಂಹನ ಕೂತ್ಬಿಟ್ಟ ಎದೆ ಯಾಕೆ ಕಡ್ಬಗ್ಗಕ್ಕೆ ಇದೆಯ ಮೇಲೆ? ಬ್ಯಾಸ ಮಾಡ್ಕೋಬೇಡಿ, ನಾವು ಬಂದಿರೋದು ಇವ್ರ ಮನೆ ಶುಭ ಕಾರ್ಯಕ್ಕೆ. ಏನೋ ಹುಡುಕಾಟ ತಮಾಸೆ ಅಂತ ಒಬ್ರಿಗೊಬ್ರು ಮುಯಿ ತಿರ್ಸ್ಕತಿದ್ವಿ. ಅದೇ ದುಡ್ಡದ್ ಮಾಡ್ಕೊಂಡು ನೀ ಒಡೆಯಕ್ ಹೋಯ್ತೀಯ ಅಂದ್ರೆ ನೀ ನನ್ ಸ್ನೇಹಿತಾನೆ ಅಲ್ಲ. ತೆಪ್ಪಾಯ್ತು ಅಂತ ಹೇಳು. ಅಲ್ಕಂಡ್ ಭೂಮಿ ಇವರು ತೆಪ್ಪಾಯ್ತು ಅನ್ನು ಮೂದೇವಿ. ನೋಡಿ ಇವನು ಊರ್ ಬಸವ ಇದ್ದಂಗೆ, ಸಿಟ್ಟು ಬಂದ್ರೆ ಗುಂಬಿಡ್ತಾನೆ, ಹಿಂದೆ ಮುಂದೆ ನೋಡಕ್ಕಿಲ್ಲ. ನಡೀಲ, ಮೊದ್ಲು ಬಟ್ಟೆ ಬದಲಾಯಿಸೋಣ. ನಡೀಲ ನಿನಗೋಸ್ಕರ ಗಾಗ್ರ ತಂದಿದ್ದೀನಿ. ನೀ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ. ಈ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ. ನಂಗೆ ಗಾಗ್ರ ಎಲ್ಲ ಬೇಡ ಅಮ್ಮ, ನಂಗೆ ಸೀರೆನೇ ತುಂಬ ಇಷ್ಟ. ನಾನು ಸಿಂಪಲ್ ಆಗಿರೋ ಸ್ಯಾರಿನೇ ಹಾಕೊಳ್ತೀನಿ, ನಂಗೆ ಒಡವೆ ಕೂಡ ಬೇಡ. ಏಯ್, ನಾನು ಹೇಳೋದನ್ನ ಯಾವಾಗ ಕೇಳಿದ್ಯಾ ನೀನು? ಏನು ಬೇಕಾದ್ರೂ ಮಾಡ್ಕೊ, ಒಳ್ಳೆ ಸೀರೆ ಹಾಕೊಂಡ್ರೆ ಆಂಟಿ ಥರ ಕಾಣ್ತೀಯ. ಶಾಂತಕ್ಕ, ಈ ಸರಕ್ಕೆ ಎಷ್ಟಾಯ್ತು? ಇದ 5 ಲಕ್ಷ. 5 ಲಕ್ಷವಾ? ಡೈಮಂಡ್ ಅಲ್ವಾ, ಅಷ್ಟಾಗುತ್ತೆ. ಇಲ್ಲಿ ನೋಡು, ಇದು 2.5 ಲಕ್ಷ ಆಗುತ್ತೆ. ಇದನ್ನೇನಾದ್ರೂ ನಾವು ಈಗ ಮಾಡಿಸೋದಕ್ಕೆ ಹೋದ್ರೆ 3.5-4 ಲಕ್ಷ ಆಗುತ್ತೆ. ನಮ್ಮ ಯಜಮಾನರು ಹತ್ತತ್ರ 1 ಕೆಜಿ ಬಂಗಾರ ಮಾಡಿಸ್ಕೊಟ್ಟಿದ್ದಾರೆ. 40 ಲಕ್ಷದ ಒಡವೆಯಾ? ಬಂಗಾರ ಲಕ್ಷ್ಮಿನೇ ಆಗ್ಬಿಟ್ರಿ ಬಿಡಿ ನೀವು. ಆಮ್ಯಾಕೆ ಈ ಮನೆ ಯಾವಾಗ ಕಟ್ಸಿದ್ರಿ? ಎಷ್ಟು ಖರ್ಚಾಯ್ತು? ಈ ಮನೆ ಕಟ್ಸಿ 4 ವರ್ಷ ಆಯ್ತು ಆಂಟಿ. ನಮ್ಮನೆ 3 ಕಾರ್ ಇದೆ, 2 ಬೈಕ್ ಇದೆ. ಈ ಮನೆ ಕಟ್ಸಕ್ಕೆ 3 ಕೋಟಿ ಆಗಿದೆ. ಮತ್ತೆ ನಮ್ಮನೆ ಅಕ್ಕಪಕ್ಕ ಜಾಗ ಟೋಟಲ್ 9 ಕೋಟಿ ಆಗುತ್ತೆ. ಇಷ್ಟು ಡೀಟೇಲ್ ಸಾಕಾ ಆಂಟಿ? 9 ಕೋಟಿ? 9, 3, 12 ಕೋಟಿ. ಈ ಒಂದು ಮನೆಗೆ ಹಾಕಿರೋ ದುಡ್ಡನ್ನ ನಮ್ಮ ಹಳ್ಳಿಯಾಗ ಹಾಕಿದ್ರೆ ಏನಿಲ್ಲ ಅಂದ್ರು 200 ಎಕರೆ ಜಮೀನ್ ಬರ್ತದೆ. ಅಷ್ಟು ದುಡ್ಡು ಸಾವುಕಾರ ನೀವು? ಇದು ನಮ್ಮ ಪರ್ಸನಲ್ ಯೂಸ್ ಅಷ್ಟೇ. ಇನ್ನು ನನ್ನ ಗಂಡನ ಬಿಸ್ನೆಸ್ಸು, ಪ್ರಾಪರ್ಟಿ, ಇನ್ಕಮ್ ಎಲ್ಲ ಕೇಳಿದ್ರೆ ಬೆಚ್ಚಿ ಬಿದ್ದೋಗ್ತೀರ. ಹೌದಾ? ಕುಬೇರ್ ವಂಶ ಬಿಡಿ ನಿಮ್ದು. ನಮ್ಮ ಭೂಮಿನೂ ಇಂಥದ್ದೇ ಒಂದು ಮನೆಗೆ ಸೊಸೆಯಾಗಿ ಹೋಗೋಂಗಾದ್ರೆ ಎಷ್ಟು ಸಂದಾಗಿರ್ತದಲ್ವಾ? ಸದ್ಯ ಇದೇ ಮನೆಗೆ ಸೊಸೆಯಾಗಿ ಬರಲಿ ಅಂತ ಹೇಳಿಲ್ವಲ್ಲ. ಅದ್ರಲ್ಲೇ ನಮ್ಮ ತಪ್ಪು. ನಮ್ಮಣ್ಣ ಏನಾದರೂ ಸಾನ್ವಿನ ಇಷ್ಟಪಟ್ಟಿಲ್ಲ ಅಂದಿದ್ರೆ ನಮ್ಮಪ್ಪ ಇವ್ರ ಮಗಳನ್ನ ತಂದ್ಕೊಂತಿದ್ರಲ್ವಾ? ಏಯ್ ತಲಹರಟೆ, ತಲೆ ಮೇಲೆ ಹಾಕ್ತೀನಿ ನೋಡು. ಇವ್ರ ಮಗಳು ನನ್ನ ಮಗನಿಗ ಹೋಗಿ ಮಾತನ್ನ ಅವನಿಗೆ ಹೇಳು. ಆ ಭೂಮಿ ನನ್ನ ಕಾರ್ ಓಡಿಸೋದಕ್ಕೂ ಲಾಯಕ್ಕಿಲ್ಲ ಅಂತ ಉಗಿದು ಹೋಗ್ತಾನಷ್ಟೇ. ದುಡ್ಡಿರೋರು, ದೊಡ್ಡ ಮನೆಯವರು ಒಂದು ಮಾತಂತಾರೆ ಬಿಡು. ಹಂಗೆ ನಮ್ಮ ಆಸೆ ಕೂಡ ಬಿಡಕ್ಕಿಲ್ಲ. ಏನೇ ಆಗಲಿ, ನನ್ನ ಮಗಳು ಭೂಮಿನ ಇಂಥ ದೊಡ್ಡ ಮನೆಗೆ ಸೊಸೆಯಾಗಿ ಕಳಿಸ್ತೀನಿ.
ಭೂಮಿಗೆ ಅವಮಾನ ಬದುಕ್ತೆ ಅಲ್ಲ ಭೂಮಿ ಏನಾರ ಕಟ್ಟಾಕದೆ ಇದ್ದಿದ್ರೆ ಏನು ತಿರ್ಸ್ಕಳಕ್ಕೆ ಆಯ್ತಿಲ್ವಲ್ಲ ನಮ್ಮ ಭೂಮಿ ಒಡಿಬೇಡ ಅಂತ ತಾನೆ ಹೇಳಿರೋದು ಈಗೈತೆ किर्चका गांट लरकड़ा घंटा किर्चका डैड 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 देना मुकने इधर ना इन रूम में कते ये बात गारंटी डे टाइम में नक्षत्र कानते ये नो आना इधु इन लाइफ अल फर्स्ट टाइम इन रूम ना यस चना मेंटेन मरी थी अलवानी नो इन तले ಡ್ಯಾಡ್ ಎಲ್ಲಿಂದ ಕರ್ಕೊಂಡ್ಬಂದೆ ಇವುಗಳನ್ನ ನೋ ನನ್ನ ರೂಮ್ ಹೇಗೆ ಮಾಡಿದ್ದಾರೆ ಯಾಕಪ್ಪ ನಂದೀಶ ಬೆಡ್ ಮೇಲೆ ಒಂದು ಕರ್ಚೀಫ್ ಬಿದ್ದರೆ ಇವನು ಹುಚ್ಚುನ ತರ ಆಡ್ತಾನೆ ಅಂತದ್ರಲ್ಲಿ ನೀನು ಇಷ್ಟೆಲ್ಲ ನಾನೇನು ಬೇಕಂತ ಮಾಡಲಿಲ್ಲ ಮಮ್ಮ ಇವನು ಮದುವೆ ಗಂಡಲ್ವಾ ಹೊಸ ಬಟ್ಟೆ ತಗೊಂಡವನಲ್ವಾ ಅದು ಸಂದ ಕಾಳ್ಲಿ ಅಂತ ಹುಡುಕ್ಬಿಟ್ ನಾನೇ ಇಸ್ತ್ರಿ ಮಾಡೋಣ ಅಂತ ಬಂದೆ ಆ ಹೊಸ ಬಟ್ಟೆನೇ ಸಿಕ್ಕಲಿಲ್ಲ ಲೇದ ನಂದೀಶ ಮಗುನಂತ ಮನಸು ಕಣ್ಣ ನಿಂದು ಡೋ ಹೊಸ ಬಟ್ಟೆ ಅಂದ್ರೆ ಅದು ಐರನ್ ಆಗಿ ರೆಡಿ ಆಗಿರುತ್ತೆ ಅರ್ಥ ಆಯ್ತಾ ನೋಡಿ ಇಲ್ಲ ಇದೆಯಲ್ಲ ಇದೆ ಇದೆ ಹೊಸ ಬಟ್ಟೆ ಇದ ಈ ಪ್ಯಾಕೆಟ್ ಒಳಗಡೆ ಇದ್ದಂತ ಹೊಸ ಬಟ್ಟೆ ಅಗಳೆ ಅಯ್ಯೋ ಆಕಾಶ ತೆಪ್ಪಾತು ಇದನ್ನೆಲ್ಲ ನಾನೇ ನೀಟ್ ಮಾಡ್ತೀನಿ ನೀನು ಹೊಸಿ ಆಚ್ಕಿರು ಬಟ್ಟೆ ಮುಟ್ಬೇಡ Get out of my room. Hey Akash, come on man, cool. अरे ये मध्वे गंडू, समाधान करो। अन्ना, गुत्तल दे मरो तब पल्ला। हाँ, निंग हेलो दे मरतो इतो। सानवी कॉल मारी दलो। निंग एंगेजमेंट ड्रेस आकोन और वीडियो कॉल मर बे कंते। ये ना तो ड्रेस मैच आगले लांड्रा निंग निवत्ते ओके एक्सचेंज मर को बेको। Okay, do it fast. पनान दिशा, अड़िकंदे।